ಕೊರೋನಾದಿಂದ ಲಾಕ್ಡೌನ್ ಆದ ಬೆನ್ನಲ್ಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರಖ್ಯಾತ ಕಲಾವಿದ ಜೂನಿಯರ್ ಗಣೇಶ್ ನೇತೃತ್ವದಲ್ಲಿ ಸತತ 7 ದಿವಸ ಬಡವರಿಗೆ ಹೊಟ್ಟೆ ತುಂಬಿಸುವ ಕಾರ್ಯ ಮಾಡಿದ್ದಾರೆ. ಈಗಾಗಲೇ 100 ಕುಟುಂಬಗಳಿಗೆ ಒಂದು ವಾರಕ್ಕಾಗುವಷ್ಟು ರೇಷನ್ ವಿತರಿಸಿದ್ದಾರೆ. ನಗರದ ಗಚ್ಚಿನ್ ಮಹಲ್, ಚಾಂದ್ ಬೌಡಿ, ಬಾರಾಕೋಟಿ ತಾಂಡ, ಬಸವನಗರ್ ಸೇರಿದಂತೆ ಯೋಗಾಪುರದ ಬಡ ಜನರಿಗೆ ದಿನಸಿ ವಿತರಿಸಿದರು. ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ರಾಹುಲ್ ಕುಬ್ಬಕಡ್ಡಿ 100 ಕುಟುಂಬಕ್ಕೆ ರೇಷನ್ ವಿತರಣೆ ಮಾಡಿದ್ದಾರೆ. ಇವತ್ ನೋಡ್ರಿ, ನಾವು ಎಲ್ರಿಗೂ ಒಂದು ವಿನಂತಿ. ರಾಹುಲ್ ಅಣ್ಣವರು ಅವರು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಲ್ಲಿ ಬಾಗೇವಾಡಿ ಮತಕ್ಷೇತ್ರ. ಇವತ್ತು ನಾವು ಕಲಾವಿದರ ಒಂದು ಸಂಘ ಮಾಡಿದ್ದೆ. ನಾವು ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ಅಂತ ಇವರು ಜೂನಿಯರ್ ವಿಷ್ಣುವರ್ಧನ, ನಾವು ಜೂನಿಯರ್ ಸಾಧು ಕುಕ್ಕಿ ಮಾಡಿದವರು, ಇವರು ಅಣ್ಣವರು ವ್ಯಾಪಾರಸ್ಥರು, ಇವರು ಅಣ್ಣವ್ರಿಗೆ ಎಲ್ಲ ನಾವು ಕಲಾವಿದರಿಗೋಸ್ಕರ ಅಷ್ಟೇ ಮಾಡಿದ್ದೇವೆ. ನಾವೇನು ಮಾಡಿದೀವಿ, ಯಾರೂ ಕೊರೋನಾ ಸಲುವಾಗಿ ಯಾರೂ ಬಂದು ಹೊರಗೆ ಬಂದು ರಾಜಕಾರಣಿಗಳು ಯಾರೂ ಬಂದಿಲ್ಲ. ಇವರು ಪೋಸ್ಟರ್ನಾಗ ಏನು ಮಿಂಚ್ತಾರಲ್ಲ ಅವ್ರು ಯಾರೂ ಬಂದಿಲ್ಲ ಈಗ. ಯಾಕಂದ್ರೆ ಅವ್ರು ಮತ್ತೆ ಎಲ್ಲ ಪೋಸ್ಟರ್ ಹರಿದು ಹೋಗಿದ್ದಾರೆ, ಯಾರು ಎಲ್ಲರೂ ಒಳಗದಾರ. ಯಾಕಂದ್ರೆ ನಾವೆಲ್ಲ ಇವತ್ತು ಒಂದು ಕಲಾವಿದರ ಸಲುವಾಗಿ ನಾವು ದಿವಸ ಒಂದು 50 ಕೆಜಿ ಅಕ್ಕಿ ಹಾಕಿ ಓಣಿ ಓಣಿಗೆ ನಾವು 3 ದಿವಸ ಅನ್ನಪ್ರಸಾದ ಮಾಡ್ತೀವಿ. ನಾವು ಫೇಸ್ಬುಕ್ದಾಗ ಬಿಟ್ಟಾಗ ರಾಹುಲ್ ಅಣ್ಣವ್ರು ಏನಂದ್ರು, ಎಲ್ಲ ಕಲಾವಿದರು ಮಾಡ್ಲಾಕತ್ತಾರಪ್ಪ, ನಾವು ಯಾಕೆ ಮಾಡಬಾರ್ದು ಅಂತೇಳಿ. ಇವ್ರು ಒಂದು ಈಗ ಇವ್ರು ಹಾಲಿ ಈಗ ಇದಾಗಿಲ್ರಿ, ಈಗ ಇಲೆಕ್ಷನ್ ಮುಗ್ದಾಗ ಈಗೇನು ಇಲ್ಲ, ಪ್ರೆಸೆಂಟ್ ಎದುರಾಗ ರಾಜಕೀಯ ಒಳಗಿಲ್ಲ ಅವ್ರೀಗ. ಬಟ್ ಅವ್ರೇನು ಎಲ್ಲರೂ ಮಾಡ್ಲಾತಾರ, ನಾವು ಸ್ವಲ್ಪ ಏನು ನಮ್ಮ ಕೈಲಿ ಅದ್ರ ಸಹಾಯ ಮಾಡೋ ಅಂತ ಅವ್ರು ನಮಗೆ ಫೋನ್ನಾಗ ಕಾಂಟ್ಯಾಕ್ಟ್ ಮಾಡಿ, ಇಲ್ರಿ ಬರ್ದಾರ ಪಾಪ ಯಾರ್ಯಾರು ಎಲ್ಲೆಲ್ಲಿ ಬಡವ್ರದಾರ ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಅವ್ರು ಪ್ರತಿಯೊಂದು ನಾವು ಒಂದು ಟೋಟಲ್ ಚೆನ್ನಾಗಿರ್ತೀರಿ ನೀವು ಬೇಗ ತಲುಪಿಸ್ತೀರ ಅಂತ ಹೇಳಿ ಸರ್. ಬಂದು ನಾವು ಕಲಾವಿದ್ರಿಗೆ ಅಷ್ಟೇ ಮಾಡಿದ್ದೇವೆ ಮೊದಲ, ಕಲಾವಿದ್ರಿಗೆ ಅಷ್ಟೇ ಕೊಡೋಣ ಅಂತ. ಯಾಕಂದ್ರೆ ಅವ್ರು ಕಲಾವಿದ್ರ ದಿವಸ ಎಲ್ಲ ಬಂದಾಗ ಏನು ಮಾಡಕ್ ಕಾರ್ಯಕ್ರಮಗಳಿಲ್ಲ, ಕಲಾವಿದರಿಗೂ ಕೊಟ್ಟಾರ್ರಿ ಬಡಬಗ್ಗರಿಗೆ ಹಂಚಿದ್ರು. ಬಟ್ ನಾವೇನ್ ಮಾಡಿದೆ ಮತ್ತೆ ನಿನ್ನೆ ನೀವು ಫೋನ್ ಹಚ್ಚಿದಾಗ ಇಲ್ರಿ ನಮ್ಗೊಂದ್ ಸ್ವಲ್ಪ ಬೇಕಂದಾಗ ನಾವೇನು ನಾವೆಲ್ಲ ಕೊಟ್ಟಿರಿ ಒಂದು 70-80 ಇತ್ತು. ಯಾಕಂದ್ರೆ ನಾವು ನಮ್ದು ಯಾವ್ದು ಉದ್ದೇಶ ಇಲ್ಲ ಇದ್ರಾಗ, ಅಣ್ಣವ್ರದ್ದು ಇದ್ರಾಗ ಏನು ಈ ಕಡೆ ಈ ಮತಕ್ಷೇತ್ರ ಅಲ್ಲ, ಇವ್ರು ಹೋಗ್ಪ ನಾವು ಕೊಟ್ಟರು ಓಟ್ ಹಾಕ್ತಾರ ಅನ್ನಂಗಿಲ್ಲ, ಏನಿಲ್ಲ. ಅದಕ್ಕೆ ನಾವೇನು ಮಾನವೀಯತೆ ಅಲ್ಲ, ಮಾನವೀಯತೆ ಮನುಷ್ಯ ಮನುಷ್ಯನಿಗಾಗಿ ದೇವ್ರದಂತ ಸೃಷ್ಟಿ ಮಾಡಿ ಈ ಒಂದ್ ಟೈಮ್ ಮನುಷ್ಯ ಮನುಷ್ಯನಿಗೆ ಹಾಕೋಣ ಇಲ್ಲಪ್ಪ ಅಂತೇಳಿ ಕಷ್ಟ ಬಂದ್ಬಿಟ್ಟದ್ರಿ ಎಲ್ಲರಿಗೂ. ಇವತ್ತು ನಾವು ಇದ್ದಿದ್ದ ಹಣ ಒಂದು ಯಾವ್ದು ಶಾಶ್ವತ ಅಲ್ಲ, ಅದು ನೋಡ್ಲಾರ್ದಕ್ಕೆ ಅವ್ರು ಸರ್ ಸತ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.